ತೇಜೋವಧೆಯನ್ನು ಯಾರೂ ಮಾಡ್ತಾ ಇಲ್ಲ, ಇವರು ಮಾಡಿಸ್ತಾ ಇದ್ದಾರೆ. ಏನು ಆಶೆ ಆಮಿಷಗಳನ್ನು ತೋರಿಸಿ ತೇಜೋವಧೆಯನ್ನು ಮಾಡಿಸ್ತಾ ಇದ್ದಾರೆ. ನಾನು ಬೆಂಗಳೂರಿನಲ್ಲಿ ಒಂದು ಮಾತನ್ನು ಹೇಳಿದೆ, ಅಕ್ಕ ಮಹಾದೇವಿ ವಚನ, ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ಯಾಳು. ಬಸವಣ್ಣವ್ರು ಏನು ಹೇಳ್ಯಾರ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮಶಿವಯೋಗಿಯ ಬಂಧುಗಳಯ್ಯ, ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ. ಬಸವಣ್ಣವರು ಹೇಳ್ಯಾರ 900 ವರ್ಷದಿಂದನೂ ಕೂಡ ನಿಂದೆ ಮಾಡೋರು ಇದ್ರು ಅಂತ ಅಕ್ಕ ಮಹಾದೇವಿ ಬಸವಣ್ಣ ಎಲ್ಲ ಶರಣರು ಹೇಳಿದ್ದಾರೆ. ಶಿಶುನಾಳದ ಶರೀಫರು ಏನು ಹೇಳ್ಯಾರ, ನಿಂದಕರಿರಬೇಕು ಊರೊಳಗೆ 10 ಹಂದಿಗೆ ಸಮಾನ ಅಂತ. ಹಂದಿದ್ರೆ ಊರು ಪಾಡ, ನಿಂದಕರಿದ್ರೆ ನಾವೆಲ್ಲ ಸ್ವಚ್ಛ ಇರ್ತೀವಿ ಅಂತಕ್ಕಂಥದ್ದು. ಬಹುಶಃ ಆ ಎಲ್ಲ ನಿಂದಕರು ನನ್ನನ್ನು ನನ್ನೊಳಗಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆ ನನಗೆ ಬಂದಿದೆ. ಈಗ ಅವರಿಗೆ ನೋಡಿ, ನಾವು ಜೋಶಿಯವರ ಭಕ್ತರು ಅಂತ ಹೇಳ್ಕೊಳ್ಳಕ್ ಆಗೋದಿಲ್ಲಲ್ಲ, ಆ ಕಾರಣಕ್ಕಾಗಿ ನಾವು ಮಠದ ಭಕ್ತರು ಅಂತ ಹೇಳಿ ಅವ್ರು ಹೇಳ್ಕೊಳ್ಳೋರೆಲ್ಲ ಜೋಶಿಯವ್ರ ಭಕ್ತರೇ, ಇಡೀ ನಾಡಿಗೆ ಗೊತ್ತದು. ಜೋಶಿಯವ್ರ ಭಕ್ತರು ಏನು ಮಾಡ್ಕೊಳ್ಳಾಕತ್ತಾರ ಅಂದ್ರೆ, ನಾವು ಮಠದ ಭಕ್ತರು ಅಂತ ಹೇಳ್ಕೊಳ್ಳಾಕತ್ತಾರ, ಅವರಿಗೆ ಭಕ್ತರೇ ಉತ್ತರವನ್ನ ಕೊಟ್ಟಾಗಿದೆ. ಸ್ವಾಮೀಜಿ, ಈಗ ಮೂರ್ಸರ್ ಮಠದ ವಿಷಯದಲ್ಲಿ ಜೋಶಿಯವರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಲಿಂಗಾಲೇಶ್ವರ ಸ್ವಾಮಿಗಳು ಮುಂದಾಗಿ ಈ ರೀತಿ ಮಾಡ್ತಾ ಇದಾರಂತೆ ಗದಗಿನಲ್ಲಿ ಪತ್ರಿಕಾಗೋಷ್ಠಿ. ಈಗ ನೋಡಿ, ಇವರೆಲ್ಲ ನನಗೆ ಬೆಂಬಲಕ್ಕೆ ನಿಂತರಲ್ಲ, ಈ ನಾಡಿನ ಸಮಸ್ಯೆಗಳಿಗಾಗಿ ಬೆಂಬಲಕ್ಕೆ ನಿಂತರೋ, ಏನು ಯಾವ್ದಾರು ಒಂದು ಮಠದ ವಿಷಯಕ್ಕೆ ಬೆಂಬಲಕ್ಕೆ ನಿಂತರೋ, ನೀವು ವಿಚಾರ ಮಾಡಬೇಕು. ಅಪ್ರಸ್ತುತವಾಗಿರುವಂಥ ವಿಚಾರಗಳು ಇಲ್ಲಿ ಅಪ್ರಸ್ತುತ ಅವೆಲ್ಲ. ನಾವೆಲ್ಲ ನಾಡಿನ ಹಿತಕ್ಕಾಗಿ ನಿಂತೀವಿ ಹೊರತಾಗಿ ಇವತ್ತು ಒಂದು ಅದೊಂದು ವಿಷಯಕ್ಕಾಗಿ ನಿಂತಿಲ್ಲ ನಾವು. ಸ್ವಾಮೀಜಿ, ನಿಮ್ಮಿಂದಿರತಕ್ಕಂಥ ಸ್ವಾಮಿಗಳನ್ನ, ಮಹಾಜರನ್ನ, ನಿಮ್ಮ ಸಮಾನ ಮನಸ್ಕರನ್ನ ಎಲ್ಲ ಒಂದು ಕಡೆ ಜೋಶಿಯವರು ಅಲ್ಲ, ಎಲ್ಲರನ್ನ ಅವರು ಸ್ವಾತಂತ್ರ್ಯಹೀನರನ್ನಾಗಿ ಮಾಡಿದ್ದಕ್ಕಾಗಿನೇ ಈ ಹೋರಾಟ ಬಂದಿದೆ. ಇವತ್ತು ಭಾಳಷ್ಟು ಜನ ಏನು ಮಾತಾಡ್ತಾ ಇದ್ದಾರಂದರೆ, ಅವರು ನಮಗೆ ಭಯವನ್ನು ಉಂಟು ಮಾಡಿದ್ದಾರೆ ಸ್ವಾಮೀಜಿ, ಹಾಗಾಗಿ ನಾವು ಹೊರಗೆ ಬರೋಕೆ ಆಗ್ತಾ ಇಲ್ಲ, ಆದರೆ ನಾವು ಒಳಗಿಂದೊಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವರಿಗೆ, ಈಗೂ ಏನು ಚುನಾವಣೆ ಸಂದರ್ಭದಲ್ಲೂ ಎಲ್ಲರನ್ನ ಸ್ವತಂತ್ರವಾಗಿ ಬಿಡುವಂಥ ಪ್ರಯತ್ನ ಮಾಡಿರಿ. ಈಗೂ ಕೂಡ ಜನರನ್ನು ಭಯ ಹುಟ್ಟಿಸಿ ನಿಮ್ಮತ್ತ ಸೆಳೆಯುವ ಸಾಹಸವನ್ನು ಮಾಡಬೇಡ್ರಿ. ಜನರನ್ನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವ್ರನ್ನ ಹೆದರಿಸುವ ಪ್ರಯತ್ನವನ್ನು ಮಾಡಬಾರ್ದು ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಎಲ್ಲಿಗೆ ನಾಮಪತ್ರ ಸಲ್ಲಿಸಕ್ಕೆ ಧಾರವಾಡ ನೋಡಿ, ಇವತ್ತು ಅವರಿಗೆ ಯಾರ್ಯಾರು ನಾಮಪತ್ರ ಸಲ್ಲಿಸಕ್ಕೆ ಬಂದಾರಲ್ಲ, ಆ ಸೂಚನೆನೂ ಏನಂತಂದ್ರೆ, ಇವರಾದರೂ ಬಂದ್ರೆ ನಾವು ಉಳಿದೇನೇನೋ ಅನ್ನುವಂಥ ಭಯಕ್ಕಾಗಿ, ಅವ್ರು ಬಂದ್ರೆ ನಾವು ಉಳಿಬಹುದು, ಇವ್ರು ಬಂದ್ರೆ ನಾವು ಉಳಿಬಹುದು ಅಂತೇಳಿ ಅವ್ರ ಪಾಪ ಯಾರ್ಯಾರನ್ನೋ ಬೆನ್ನು ಹತ್ತಿಕೊಂಡು ಹೊಂಟಿದ್ದಾರೆ. ಆದ್ರೆ ಯಾರು ಬಂದು ಮತದಾನ ಒಂದು ನಾಮಪತ್ರ ಸಲ್ಲಿಕೆಗೆ ಬೆಂಬಲ ಕೊಟ್ಟರೇನು, ಮತದಾರರಿಗೆ ಮಾತ್ರ ಸತ್ಯದ ಅರಿವು ಚೆನ್ನಾಗಿದೆ. ಪೀಠದಲ್ಲಿಯೂ ಇರ್ತೇವೆ, ಚುನಾವಣೆಯಲ್ಲಿ ಇರ್ತೇವೆ. 18 ತಾರೀಕು ನಾಮಿನೇಷನ್ ಮಾಡೋ ದಿನ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? 18ನೇ ತಾರೀಕಿಗೆ ಸ್ವಾಭಿಮಾನದ ಚುನಾವಣೆ ಇದಾಗಿರೋದ್ರಿಂದ, ಇದು ಧರ್ಮಯುದ್ಧವಾಗಿರೋದ್ರಿಂದ ಇಂತಿಷ್ಟೇ ಜನಸಂಖ್ಯಾ ಬರ್ತೈತಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಎಲ್ಲ ಮತದಾರರಿಗೆ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ ಮಾಧ್ಯಮದ ಮೂಲಕ, 18ನೇ ತಾರೀಕಿಗೆ ಧಾರವಾಡದಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಸ್ವಾಭಿಮಾನದ ಪ್ರತೀಕವಾಗಿ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದ ಹತ್ರ ಬರಬೇಕು, ಅಥವಾ ಇನ್ನೊಂದು ಸ್ಥಳವನ್ನು ಅಲ್ಲಿ ಒಟ್ಟಾರೆ ಧಾರವಾಡಕ್ಕೆ ತಾವು ಬರಬೇಕು ಅನ್ನುವಂಥ ಮನವಿಯನ್ನು ಇಡೀ ನಮ್ಮ ನಾಡಿನ ಧಾರವಾಡ ಮತಕ್ಷೇತ್ರದ ಜನರಿಗೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಈ ಚುನಾವಣೆಯಲ್ಲಿ ಯಾವುದೇ ಮಠಾಧಿಪತಿಗಳು ಬರೋದು ಬೇಕಾಗಿಲ್ಲ, ನಾನೊಬ್ಬ ಸಾಕು ಅನ್ನುವಂತಹ ಮಾತನ್ನು ಎಲ್ಲ ಮಠಾಧೀಶರಿಗೆ ಸೂಚನೆಯಾಗಿ ಕೊಟ್ಟಿದ್ದೇನೆ. ಅದನ್ನು ಮಿಕ್ಕಿನೂ ಕೂಡ ಯಾರಾದರೂ ಬಂದರೆ ಅದು ನನಗೆ ಗೊತ್ತಿಲ್ಲ. ಸ್ವಾಮೀಜಿ, ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ನಿಮ್ಮ ಸಂಪರ್ಕದಲ್ಲಿ ಇನ್ನೂ ಇದ್ದಾರೆ. ನಾನು ಬಹು ದಿವಸಗಳಿಂದ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರೋದ್ರಿಂದ ಅದು ಅತ್ಯಂತ ಸಹಜ ಸಂಪರ್ಕಗಳಿರ್ತವೆ, ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ನೋಡಿ, ನಾವು ಪಕ್ಷೇತರವಾಗಿ ನಿಂತು ಬಿಟ್ಟಿದ್ದೇವೆ. ಬೇರೆ ಯಾವ ಪಕ್ಷದ ಮುಖಂಡರು ಕೂಡ ಮಾತಾಡೋದಾಗಲಿ ಮತ್ತೊಂದಾಗಲಿ ಅಂತಹ ವಿಚಾರಗಳು ನಮ್ಮ ತಲೆಯಲ್ಲಿಲ್ಲ.